ಬಿಬಿಎಂಪಿಯ ಅಧಿಕಾರಿಯೇ ಚಿಕಿತ್ಸೆಗೆ 5 ದಿನಗಳ ಕಾಲ. ಮಹಿಳಾ ಅಧಿಕಾರಿ ಪರದಾಡಿರುವಂತಹ ಘಟನೆ ನಡೆದಿದೆ. ಚಳಿ ಜ್ವರದಿಂದ ಬಳಲ್ತಾ ಇದ್ರು ಬಿಬಿಎಂಪಿಯ ಅಧಿಕಾರಿ. 5 ದಿನಗಳ ಕಾಲ ಆಸ್ಪತ್ರೆಯಿಂದ ಆಸ್ಪತ್ರೆಗೆ ಅಲೆದಾಡಬೇಕಾದಂತಹ ಪ್ರಸಂಗ ಕೂಡ ಬಂದೊದಗಿರೋದು ಅದು ಕೂಡ ಬಿಬಿಎಂಪಿಯ ಅಧಿಕಾರಿಗೆ. ಚಿಕಿತ್ಸೆಗೆ ಪರದಾಡಿದ್ದಾರೆ ಜೆಪಿ ನಗರ ವಾರ್ಡ್ನ ಎಇಇ, ಬೆಡ್ ಇಲ್ಲ ಅಂತ ಹೇಳಿ ವಾಪಸ್ ಕಳುಹಿಸಿದ್ದಾರೆ ಆಸ್ಪತ್ರೆಯ ಸಿಬ್ಬಂದಿ. ಕೊನೆಗೆ ನೌಕರ ಸಂಘದ ಸಹಾಯದಿಂದ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಅವರನ್ನ. ಬ್ಯಾಟ್ರಾಯನಪುರದ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ದಾರೆ ಮಹಿಳೆ. ವಿಡಿಯೋ ಮಾಡಿ ತಮ್ಮ ನೋವನ್ನ ತೋಡ್ಕೊಂಡಿದ್ದಾರೆ ಮಹಿಳೆ. ಎಇಗೆ ಕೊರೋನಾ ಪಾಸಿಟಿವ್ ಇರೋದು ದೃಢಪಟ್ಟಿತ್ತು. ಆದ್ರೆ ಆ ಸಂದರ್ಭದಲ್ಲಿ ಆಸ್ಪತ್ರೆಗೆ ಸೇರೋದಿಕ್ಕೆ ಶತ ಪ್ರಯತ್ನವನ್ನ ಮಾಡಬೇಕಾದ ಸಿಚುವೇಶನ್ ನಿರ್ಮಾಣ ಆಯಿತು. ಅದರಲ್ಲೂ ಕೂಡ ಆಸ್ಪತ್ರೆಯಿಂದ ಆಸ್ಪತ್ರೆಗೆ ಅಲೆದಾಡ್ಕೊಳ್ಬೇಕಾದಂತಹ ಸಿಚುವೇಶನ್ ಅವರಿಗೆ ನಿರ್ಮಾಣ ಆಗಿದೆ. ಈಗಾಗಲೇ ಯಾವ ರೀತಿಯಾದಂತಹ ಸಿಚುವೇಶನ್ ಇದೆ ಹಾಗಾದ್ರೆ ಅನ್ನೋದ್ರ ಮಾಹಿತಿ ನಿಮ್ಗೆ ಗೊತ್ತಾಗಬಹುದು. ಬಿಬಿಎಂಪಿ ಎಇಯೇ ಪರದಾಟ ಮಾಡಿದ್ರೆ ಅಂದ್ರೆ ಇತರರ ಕತೆ ಏನು ಅನ್ನುವಂತಹ ಪ್ರಶ್ನೆಯಲ್ಲಿ ಸಹಜವಾಗಿ ಬರುತ್ತೆ. ಒಂದು ವಾರದಿಂದ ಚಳಿ ಜ್ವರ ಬಂದ್ಬಿಟ್ಟು ನನ್ನ ಹೆಲ್ತ್ ಪೂರ್ತಿ ಕೆಟ್ಟೋಗಿದೆ. ಆದ್ದರಿಂದ 5 ದಿನ ಹಿಂದೆ ಪ್ರೈವೇಟ್ ಹಾಸ್ಪಿಟಲ್ ಹೋದೆ. ಒಬ್ಬರು ಚೆಕ್ ಮಾಡಲಿಲ್ಲ. ಯಾರ ಹತ್ರ ಹೋದರೂ ಹೋಗಿ ಫಸ್ಟ್ ಕೋವಿಡ್ ಟೆಸ್ಟ್ ಮಾಡ್ಕೊಂಡ್ಬಂದ್ರಿ, ಅಲ್ಲಿವರೆಗೂ ನೋಡಲ್ಲ. ಈ ಥರ ದಿನಗಳು ಹೀಗೆ ಹೋಗಿ ಹೋಗಿ ನಾನು ಪೂರ್ತಿ ವೀಕ್ನೆಸ್ ಆಗಿಬಿಟ್ಟೆ. ಮತ್ತು ರಮಾ ಹಾಸ್ಪಿಟಲ್ಗೆ ಹೋಗಿ ಅಲ್ಲಿನೂ ಇದೆ ಉತ್ತರ, ನಾವು ನೋಡೋದಿಲ್ಲ. ಹೋಗಿ ಏನು ಮಾಡ್ತೀರ ನೋಡಿ, ಎಲ್ಲಿ ಇದ್ರು ಹೇಳ್ಕೊಳ್ಳಿ, ನೋಡೋದೇ ಇಲ್ಲ ನಿಮಗೆ ಅಂತಂದ್ರು. ಬೆಡ್ ಇಲ್ಲ, ಏನೂ ಇಲ್ಲ, ಏನು ಮಾಡೋಕ್ಕಾಗುತ್ತೆ ಅಂಥೇಳಿ ಆಕೆ ಉತ್ತರ ಹೇಳಿ ನಮ್ಮನ್ನು ಕೀಳು ಮಟ್ಟ ಕುಸ್ತಿನ ಆ ಕಡೆ ನೋಡ್ತಾರೆ. ನನಗೆ ಒಂದು ವಾರದಿಂದ ಚಳಿ ಜ್ವರ ಬಂದ್ಬಿಟ್ಟು ನನ್ನ ಹೆಲ್ತ್ ಪೂರ್ತಿ ಕೆಟ್ಟೋಗಿದೆ. ಆದ್ದರಿಂದ 5 ದಿನ ಹಿಂದೆ ಪ್ರೈವೇಟ್ ಹಾಸ್ಪಿಟಲ್ಗೆ ಹೋದೆ. ಒಬ್ಬರು ಚೆಕ್ ಮಾಡಲಿಲ್ಲ. ಯಾರ ಹತ್ರ ಹೋದರೂ ಹೋಗಿ ಫಸ್ಟ್ ಕೋವಿಡ್ ಟೆಸ್ಟ್ ಮಾಡ್ಕೊಂಡ್ಬಂದ್ರಿ, ಅಲ್ಲಿವರೆಗೂ ನೋಡಲ್ಲ. ಈ ಥರ ದಿನಗಳು ಹೀಗೆ ಹೋಗಿ ಹೋಗಿ ನಾನು ಪೂರ್ತಿ ವೀಕ್ನೆಸ್ ಆಗಿಬಿಟ್ಟೆ. ಮತ್ತು ರಮಾ ಹಾಸ್ಪಿಟಲ್ಗೆ ಹೋಗಿ ಅಲ್ಲಿನೂ ಇದೆ ಉತ್ತರ, ನಾವು ನೋಡೋದಿಲ್ಲ. ಹೋಗಿ ಏನು ಮಾಡ್ತೀರ ನೋಡಿ, ಎಲ್ಲಿ ಇದ್ರು ಹೇಳ್ಕೊಳ್ಳಿ, ನಾವು ನೋಡೋದೇ ಇಲ್ಲ ನಿಮಗೆ ಅಂತಂದ್ರು. ಬೆಡ್ ಇಲ್ಲ, ಏನೂ ಇಲ್ಲ. ಇದ್ರೊಳಗೆ ಮಾತನಾಡೋದಕ್ಕೆ ಬಿಬಿಎಂಪಿ ನೌಕರ ಸಂಘದ ಅಧ್ಯಕ್ಷರಾಗಿರುವಂತಹ ಅಮೃತ ರಾಜ್ ಅವರು ನಮ್ಮ ಜೊತೆ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ಅಮೃತ ರಾಜ್ ಅವರೇ, ಈಗ ಬಿಬಿಎಂಪಿಯ ಈಗೇನೆ ಈ ತರದ ಸಿಚುವೇಶನ್ ನಿರ್ಮಾಣ ಆಗಿದೆ, ನಾವು ಅಂದಾಜು ಮಾಡ್ಕೊಳ್ಬಹುದು ಇತರರ ಜನಸಾಮಾನ್ಯರ ಕತೆ ಏನು ಅಂತ. ಯಾವ ಆಸ್ಪತ್ರೆಗೆ ಕೂಡ ಹೋದ್ರು ಕೂಡ ಇಂತಹದ್ದೇ ಸಿಚುವೇಶನ್ ನಿರ್ಮಾಣ ಆಗ್ತಾ ಇದೆ. ಒಂದು ಕೋಲ್ಡ್ಗೆ ಹೋಗಕ್ಕೂ ಕೂಡ ಈ ಪರಿಸ್ಥಿತಿ ಇಲ್ಲ ಅನ್ನುವಂತಹ ಸಿಚುವೇಶನ್ ನಿರ್ಮಾಣ ಆಗಿದೆ. ಇವರಿಗೆ ಯಾವ ರೀತಿಯಾಗಿ ನೀವು ಆ ನಂತರ ಸಹಾಯ ಮಾಡುವಂತಹ ಸ್ಥಿತಿ ನಿರ್ಮಾಣ ಆಯ್ತು ಅಮೃತ ರಾಜ್ ಅವರೇ? ನಮಸ್ತೆ ಮೇಡಮ್. ನಮಸ್ತೆ ಹೇಳಿ. ನಮ್ಮ ಅಧಿಕಾರಿ ನೌಕರ ಬಗ್ಗೆ ಕಾಳಜಿ ವಹಿಸಿದಕ್ಕೆ ಮತ್ತೊಮ್ಮೆ ತಮಗೆ ಧನ್ಯವಾದಗಳು. ಬಿಬಿಎಂಪಿ ಅಧಿಕಾರಿ ನೌಕರು ಸುಮಾರು ಈಗಾಗಲೇ 100 ಜನಕ್ಕೆ ಮೇಲ್ಪಟ್ಟು ಕೊರೋನಾ ರೋಗ ಹರಡಿದೆ. ಅವ್ರ ಮನೆಯವರೆಲ್ಲ ಆತಂಕದಲ್ಲಿದ್ದಾರೆ. ಅಧಿಕಾರಿ ನೌಕರರ ಕುಟುಂಬ ಸದಸ್ಯರಿಗೂ ಹೋಮ್ ಕ್ವಾರಂಟೈನ್ ಮಾಡೋ ಪರಿಸ್ಥಿತಿ ಇದೆ. ಆದ್ರೆ ಇದುವರೆಗೂ ಯಾವುದೇ ಅಧಿಕಾರಿ ಆಗ್ಲಿ ಸಚಿವರಾಗ್ಲಿ ಕಾಳಜಿ ವಹಿಸಿಲ್ಲ. ಉದಾಹರಣೆಗೆ ಏನು ಶರಣಮ್ಮ ಅಂತ ನಿನ್ನೆ ಸಹಕಂದಾಯ ಅಧಿಕಾರಿ ಜೆಪಿ ನಗರ, ಅವ್ರಿಗೆ 4 ದಿನಗಳಿಂದ ಉಸಿರಾಟದ ಸಮಸ್ಯೆ ಇತ್ತು. ಅವರು ಕಿಮ್ಸ್ ಆಸ್ಪತ್ರೆಗೆ ಹೋಗಿ ನಿನ್ನೆ ಪರೀಕ್ಷೆ ಮಾಡಿದಾಗ ನೀವು ತುರ್ತಾಗಿ ಇವತ್ತೇ ಹೋಗಿ ನೀವು ಆಕ್ಸಿಜನ್ ತಗೋಬೇಕು ಅಂತ ಹೇಳಿದ್ರು. ಎಂ ಎಸ್ ಎಂ ಐ ಆಸ್ಪತ್ರೆ ಹೋದ್ರೆ ಅಲ್ಲೂ ಬೆಡ್ ಸಿಗ್ಲಿಲ್ಲ. ಕೊನೆಯದಾಗಿ ಆಸ್ಟರ್ ಆಸ್ಪತ್ರೆಗೆ ಹೋದಾಗ ಅಲ್ಲಿ ನೀವು ತುರ್ತಾಗಿ ವೆಂಟಿಲೇಟ್ ಗೆ ಒಳಗಾಗ್ಬೇಕು, ಇಲ್ಲಾಂದ್ರೆ ನಿಮ್ಗೆ ಸಮಸ್ಯೆ ಆಗುತ್ತೆ ಅಂತೆಲ್ಲ ತಿಳಿಸಿದ್ರು. ಕೊನೆಯದಾಗಿ ಆಸ್ಟರ್ ಆಸ್ಪತ್ರೆ ಸಹ ಅವ್ರಿಗೆ ಚಿಕಿತ್ಸೆ ಕೊಟ್ಟಿಲ್ಲ. ಕೊನೆಗೆ ಪ್ರೂಫ್ ಲೈಫ್ ಹಾಸ್ಪಿಟಲ್ ಅಂತ ಏನು ಬ್ಯಾಟ್ರನ್ಪುರದಲ್ಲಿದೆ ಅಲ್ಲಿ ಸಿಕ್ಕಿದೆ. 4 ದಿನದಿಂದ ಸಿಕ್ಕಾಪಟ್ಟೆ ನರಳಿದ್ದಾರೆ. ಆದ್ರೆ ರಾಜ್ಯ ಸರ್ಕಾರಕ್ಕೆ ಮತ್ತೊಮ್ಮೆ ನಾವು ಮನವಿ ಮಾಡ್ಕೊಳ್ಳೋದು ಏನಂದ್ರೆ, ಕೂಡಲೇ ನಮ್ಮ ಅಧಿಕಾರಿ ನೌಕರಿಗೆ ಒಂದು ಒಳ್ಳೆ ಆಸ್ಪತ್ರೆನ ಮೀಸಲಿಟ್ಟರೆ ಅವ್ರಿಗೆ ಚಿಕಿತ್ಸೆ ಪಡೆಯಕ್ಕೆ ತುಂಬಾ ಅನುಕೂಲ ಆಗುತ್ತೆ. ಬಿಬಿಎಂಪಿ ಅಧಿಕಾರಿ ನೌಕರರು ಕೊರೋನಾ ಕೆಲಸ ನಿಯಂತ್ರಿಸಲು ದೊಡ್ಡ ಪಾತ್ರನೇ ವಹಿಸಿದ್ದಾರೆ. ಅದನ್ನ ಸರ್ಕಾರ ಗಮನ ಹರಿಸಬೇಕು ಅಂತ ಈಗಾಗಲೇ ಮನವಿ ಮಾಡ್ಕೊಳ್ತೇವೆ. ಈ ಸಂಬಂಧ ನಮ್ಮ ಸಂಘದ ವತಿಯಿಂದ ಸುಮಾರು 15-20 ಮನವಿ ಪತ್ರ ಸಲ್ಲಿಸಿದ್ರು, ನಮ್ಮ ಮನವಿ ಪತ್ರನ ಪರಿಗಣಿಸಿಲ್ಲ. ಆದ್ರಿಂದ ನಮ್ಮ ತಮ್ಮ ವಾಹಿನಿ ಮುಖಾಂತರ ನಾವು ಮನವಿ ಮಾಡ್ಕೊಳ್ತೇವೆ. ಈ ಕೂಡಲೇ ಅಧಿಕಾರಿ ನೌಕರರಿಗೆ ಒಂದು ಖಾಸಗಿ ಆಸ್ಪತ್ರೆನ ಮೀಸಲಿಡಬೇಕು. ಅಧಿಕಾರಿ ನೌಕರರಿಗೆ ಏನು ಕೇಂದ್ರ ಸರ್ಕಾರ ಜಾರಿ ಮಾಡಿದೆ 30 ಲಕ್ಷ ರೂಪಾಯಿ ಜೀವ ವಿಮೆ, ಅದನ್ನ ಸಹ ಜಾರಿಗೊಳಿಸಿ ನಮ್ಮ ಅಧಿಕಾರಿ ನೌಕರಿಗೆ ಧೈರ್ಯ ತುಂಬಿಸಬೇಕು ಮತ್ತು ಅವರ ಕುಟುಂಬ ಸದಸ್ಯರಿಗೂ ಧೈರ್ಯ ತುಂಬಿಸಬೇಕು. ಈಗ ಅಧಿಕಾರಿಗಳಿಗೆ ಎಇಎಗಳಿಗೆ ಈ ತರದ ಸಿಚುವೇಶನ್ ಅಂದ್ರೆ ಜನಸಾಮಾನ್ಯರ ಪರಿಸ್ಥಿತಿ ಹೆಂಗೆ ಅನ್ನುವಂತಹ ಆತಂಕ ಕೂಡ ಈಗ ನಿರ್ಮಾಣ ಆಗ್ತಾ ಇದೆ. ಅಟ್ ಲೀಸ್ಟ್ ಕಮಿಷನರ್ಗೆ ದೂರು ಕೊಡುವಂತಹ ಪ್ರಯತ್ನಗಳು ಕೂಡ ಆಗಬೇಕಾಗತ್ತೆ, ಗಮನವನ್ನು ವಹಿಸಬೇಕಾಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಅಮೃತ ರಾಜ್ ಅವರೇ ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕಾಗಿ.
ಒಂದ್ ಕಡೆ ಈಗ ಬಿಬಿಎಂಪಿ ಅಧಿಕಾರಿಗಳಿಗೆ ಈ ರೀತಿಯಾದ ಸಿಚುವೇಶನ್ ಆದ್ರೆ ಈಗ ಜನಸಾಮಾನ್ಯರ ಪರಿಸ್ಥಿತಿ ಕೂಡ ಇದಕ್ಕಿಂತ ಏನು ಭಿನ್ನ ಇಲ್ಲ ಅಂತ ಹೇಳಿ. ಆದ್ರೆ ಇವತ್ತು ರಾತ್ರಿ 8 ಗಂಟೆಯಿಂದನೇ ಬೆಂಗಳೂರು ಲಾಕ್ಡೌನ್ ಆಗಲಿದೆ. ಲಾಕ್ಡೌನ್ ನಿರ್ವಹಣೆಗೆ ಹೇಗೆ ಹಾಗಾದ್ರೆ ಬಿಬಿಎಂಪಿ ಸಜ್ಜಾಗಿದೆ? ನ್ಯೂಸ್ 18 ನಲ್ಲಿ ಬಿಬಿಎಂಪಿ ಕಮಿಷನರ್ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ದಾರೆ. ಲಾಕ್ಡೌನ್ಗೆ ಬಿಬಿಎಂಪಿ ಯಾವ ರೀತಿಯಾಗಿ ಸಜ್ಜಾಗಿದೆ, ಲಾಕ್ಡೌನ್ ನ ನಿರ್ವಹಣೆಗೆ ಹೇಗೆ ತಯಾರಾಗಿದೆ ಬಿಬಿಎಂಪಿ ಅನ್ನೋದ್ರ ಜೊತೆಗೆ ಜನರಿಗೆ ಯಾವುದೇ ರೀತಿಯಲ್ಲಿ ತೊಂದರೆ ಆಗದ ರೀತಿಯಲ್ಲಿ ಕ್ರಮವನ್ನ ಹೇಗೆ ತೆಗೆದುಕೊಳ್ಳಲಾಗುತ್ತೆ. 50,000 ರ್ಯಾಪಿಡ್ ಆಂಟಿಜೆನ್ ಟೆಸ್ಟ್ ಕಿಟ್ ಇದೆ ಅಂತ ಹೇಳಿದ್ದಾರೆ. ಸ್ಲಮ್ ಆಗಿರ್ಬೋದು, ಜನವಸತಿ ಪ್ರದೇಶಗಳಲ್ಲಿ ಹೆಚ್ಚು ಹೆಚ್ಚು ನಾವು ಟೆಸ್ಟ್ ಅನ್ನ ಮಾಡ್ತೀವಿ. ಕೊರೋನಾ ತಡೆಗೆ 133 ತಂಡ ರಚನೆಯನ್ನ ಮಾಡಲಾಗಿದೆ. ಲ್ಯಾಬ್ ಟೆಕ್ನಿಷಿಯನ್ಸ್ ಅವ್ರು ಬೇಕಾಗಿದೆ, ಆದ್ರೆ ಬರ್ತಾ ಇಲ್ಲ. ಕಂಪ್ಲೀಟ್ ಆಗಿ ಕಮ್ಯುನಿಟಿ ಸ್ಪ್ರೆಡ್ ಕೂಡ ಆಗಿಲ್ಲ ಅನ್ನುವ ವಿಚಾರವನ್ನ ಬಿಬಿಎಂಪಿ ಕಮಿಷನರ್ ಅನಿಲ್ ಕುಮಾರ್ ಹೇಳಿದ್ದಾರೆ. ಇನ್ನು ಲ್ಯಾಬ್ಗೆ ವಿಜ್ಞಾನ ಪದವೀಧರರ ಬಳಕೆಯನ್ನ ಮಾಡಲಾಗ್ತಾ ಇದೆ. ಬೂತ್ ಮಟ್ಟದಲ್ಲಿಯೂ ಸೋಂಕನ್ನ ಪತ್ತೆ ಮಾಡುವಂತಹ ಕಾರ್ಯ ಆಗ್ತಾ ಇದೆ ಅಂತ ಹೇಳಿ ಬಿಬಿಎಂಪಿ ಆಯುಕ್ತ ಅನಿಲ್ ಕುಮಾರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಲಾಕ್ಡೌನ್ ನ ಘೋಷಣೆ ಆಗಿದೆ ಈಗಾಗಲೇ. ಇವತ್ತು ರಾತ್ರಿ 8 ಗಂಟೆಯಿಂದಲೇ 1 ವಾರಗಳ ಕಾಲ ಸಂಪೂರ್ಣವಾದ ಲಾಕ್ಡೌನ್ ಬೆಂಗಳೂರು ನಗರ ಗ್ರಾಮಾಂತರದಲ್ಲಿ ಇರುತ್ತೆ. ಅದೇ ಕಾರಣಕ್ಕಾಗಿ ಈಗ ಲಾಕ್ಡೌನ್ ಆದ್ರೆ ನಮ್ಮ ಪರಿಸ್ಥಿತಿ ಹೇಗಪ್ಪ ಅಂತ ಹೇಳಿ ಕೆಲಸ ಇಲ್ಲದಂತ ಅವರು ಅಂದ್ರೆ ಈಗಾಗಲೇ ಒಂದಷ್ಟು ಲಾಕ್ಡೌನ್ ಆದ್ರೆ ಸಾಕಷ್ಟು ಜನರಿಗೆ ಕೆಲಸ ಇರೋದಿಲ್ಲ. ಈ ಸಂದರ್ಭದಲ್ಲಿ ಕಂಪನಿಗಳು ಕೂಡ ಮುಚ್ಚುವಂತ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಅದೇ ಕಾರಣಕ್ಕಾಗಿ ಒಂದು ರೀತಿಯಲ್ಲಿ ದುಡಿಮೆ ಇಲ್ಲದೆ ಇನ್ನೊಂದು ಕಡೆ ಆ ಕೊರೋನಾ ಆತಂಕದಿಂದಾಗಿ ಸಾಕಷ್ಟು ಜನ ತಮ್ಮ ತಮ್ಮ ಊರುಗಳ ಕಡೆ ಪ್ರಯಾಣವನ್ನ ಬೆಳೆಸ್ತಾ ಇದ್ದಾರೆ. ಮೆಜೆಸ್ಟಿಕ್, ನೊಲಮಂಗಲ ಟೋಲ್, ಅತ್ತಿಬೆಲೆ ಟೋಲ್, ದೇವನಹಳ್ಳಿ ಟೋಲ್ಗಳ ಮೂಲಕ ಈಗಾಗಲೇ ಬೇರೆ ಬೇರೆ ಕಡೆ ಊರುಗಳಿಗೆ ತೆರಳ್ತಾ ಇರುವಂತಹ ಜನರ ದೃಶ್ಯಗಳನ್ನ ಕೂಡ ನೀವು ಗಮನಿಸಬಹುದು. ಇನ್ನು ಈಗಾಗಲೇ ಬಿಬಿಎಂಪಿ ಯಾವ ರೀತಿಯಾಗಿ ಸಜ್ಜಾಗಿದೆ ಈಗ ಲಾಕ್ಡೌನ್ನ ನಿರ್ವಹಣೆಗೆ ಅನ್ನೋದ್ರ ಬಗ್ಗೆ ಬಿಬಿಎಂಪಿ ಕಮಿಷನರ್ ಅನಿಲ್ ಕುಮಾರ್ ಜೊತೆ ನಮ್ಮ ರಿಪೋರ್ಟರ್ ಥಾಮಸ್ ನಡೆಸಿರುವ ಚಿಟ್ಚಾಟ್ ಅನ್ನ ನೋಡೋಣ. ಬಿಬಿಎಂಪಿ ಕಮಿಷನರ್ ಆಗಿರುವಂತಹ ಅನಿಲ್ ಕುಮಾರ್ ನಮ್ಮ ಜೊತೆ ಇದ್ರೆ ಈ ಒಂದು ವಾರಗಳ ಕ್ರೂಷಿಯಲ್ ಟೈಮ್ನಲ್ಲಿ ಯಾವ್ಯಾವ ರೀತಿಯಾದ ಸಿದ್ಧತೆಯನ್ನು ಮಾಡ್ಕೊಂಡಿದ್ದೇನೆ ಅಂತ ಸ್ವತಃ ಅವರ ಹತ್ರ ಕೇಳಿ. ಸರಿಗ ಕಳೆದ ಲಾಕ್ಡೌನ್ಗಳಿಗಿಂತ ಈ ಬಾರಿಯ ಲಾಕ್ಡೌನ್ ತುಂಬಾ ವಿಭಿನ್ನ, ಅಲ್ಲದೆ ಒಂದು ರೀತಿ ಬಿಬಿಎಂಪಿಗೆ ಸವಾಲಾಗಿರುವಂತಹ ಸನ್ನಿವೇಶ ಕೂಡ ಸರ್. ಈ ಒಂದು ಕ್ರೂಷಿಯಲ್ ಸಿಚುವೇಶನ್ ಅನ್ನು ಫೇಸ್ ಮಾಡೋದಕ್ಕೆ ಏನೆಲ್ಲ ಸಿದ್ಧತೆ ಮಾಡ್ಕೊಳ್ಳಲಾಗಿದೆ? ಈಗ ಹಿಂದೆ ಲಾಕ್ಡೌನ್ ಆಗಿದ್ದಾಗ ಸಂಪೂರ್ಣ ಲಾಕ್ಡೌನ್ ಆಗಿತ್ತು. ಈ ಸರಿ ನಮಗೆ ಚಾಲೆಂಜ್ ಏನಿರೋದು ಅಂದರೆ ಲಾಕ್ಡೌನ್ ಆದರೂ ಕೂಡ ಕೆಲವೊಂದು ಸೇವೆಗಳನ್ನು ನಾವಿನ್ನೂ ಉಳಿಸ್ಕೊಂಡಿದ್ದೇವೆ. ಉದಾಹರಣೆಗೆ ಎಸೆನ್ಷಿಯಲ್ ಕಮಾಡಿಟೀಸನ್ನು ಬಿಟ್ಟಿರ್ತಕ್ಕಂಥದ್ದು, ಬ್ಯಾಂಕ್ಸ್ ಬಿಟ್ಟಿರ್ತಕ್ಕಂಥದ್ದು, ಮತ್ತು ಎಲ್ಲೆಲ್ಲಿ ಕನ್ಸ್ಟ್ರಕ್ಷನ್ ಆ್ಯಕ್ಟಿವಿಟಿ ಆಗ್ತಾಯಿದೆ ಅಲ್ಲಿ ಲೇಬರ್ ಇನ್ ಸೀಟು ಇರ್ತಕ್ಕಂಥ ಲೇಬರರ್ಸು, ಮತ್ತು ಇಂಡಸ್ಟ್ರೀಸು, ಕೆಲವೊಂದು ಇಂಡಸ್ಟ್ರೀಸ್ಗಳನ್ನು ಅಲೋ ಮಾಡಲಾಗಿದೆ. ಈ ಇದೆಲ್ಲ ಅಂದರೆ ನೋಡಿದ್ರೆ ಇದು ಸಂಪೂರ್ಣ ಲಾಕ್ಡೌನ್ ಅಲ್ಲ, ಇದು ಪಾರ್ಷಿಯಲ್ ಲಾಕ್ಡೌನ್ ಅಂತ ನಾವು ಹೇಳ್ಬೋದು. ಜನಸಾಮಾನ್ಯರಿಗೆ ಆದಷ್ಟು ತೊಂದರೆ ಆಗದ ರೀತಿಯಲ್ಲಿ ಈ ಲಾಕ್ಡೌನ್ ಅನ್ನು ಹಾಕಲಿಕ್ಕೆ ಸರ್ಕಾರ ಮುಂದಾಗಿದೆ. ಅದಕ್ಕೆ ಬೇಕಾಗಿರ್ತಕ್ಕಂಥ ವಿವರವಾಗಿರ್ತಕ್ಕಂಥ ಗೈಡ್ಲೈನ್ಸ್ ಅನ್ನು ಕೂಡ ಸರ್ಕಾರ ಕೊಟ್ಟಿದೆ. ಆ ಬಿಬಿಎಂಪಿಗೆ ಈ ಹಂತದಲ್ಲಿ ಇರತಕ್ಕಂಥ ಚಾಲೆಂಜ್ ಅಂತ ಹೇಳಿದ್ರೆ, ಈ ಒಂದು ಕಡೆ ನಾವು ಲಾಕ್ಡೌನ್ ಅನ್ನು ಇಂಪ್ಲಿಮೆಂಟ್ ಮಾಡತಕ್ಕಂಥದ್ದು ಮತ್ತು ಅದನ್ನು ಸಮರ್ಪಕವಾಗಿ ನಿರ್ವಹಿಸ್ತಕ್ಕಂಥದ್ದು ಒಂದು ಚಾಲೆಂಜು. ಯಾಕಂತ ಹೇಳಿದ್ರೆ ಇದು ಸಂಪೂರ್ಣ ಲಾಕ್ಡೌನ್ ಅಲ್ಲ. ಸಂಪೂರ್ಣ ಲಾಕ್ಡೌನ್ ಅಂದರೆ ಪೂರ್ತಿ ಮುಚ್ಚಿಬಿಟ್ಟು ಎಲ್ಲನೂ ಕ್ಲೋಸ್ ಮಾಡಬಹುದು. ಆದರೆ ಇಲ್ಲಿ ಪಾರ್ಷಿಯಲ್ ಲಾಕ್ಡೌನ್ ಆಗಿರೋದ್ರಿಂದ ಕೆಲವೊಂದು ಓಪನ್ ಆಗಿರುತ್ತೆ, ಕೆಲವೊಂದು ಕ್ಲೋಸ್ ಆಗುತ್ತೆ. ಆ ನಿಟ್ಟಿನಲ್ಲಿ ಅದು ಒಂದು ಚಾಲೆಂಜು. ಎಲ್ಲ ನಮ್ಮ ಬಿಬಿಎಂಪಿ ಅಧಿಕಾರಿಗಳಿಗೂ ಮತ್ತು ಪೊಲೀಸ್ ಸಿಬ್ಬಂದಿಯವ್ರಿಗೂ ಕೂಡ ಇದೊಂದು ಚಾಲೆಂಜ್ ಆಗಿದೆ. ಎರಡನೇದು ಅಂತ ಹೇಳಿದ್ರೆ, ಈ ಒಂದು ಲಾಕ್ಡೌನ್ ಪೀರಿಯಡನ್ನು ಯಾವ ರೀತಿ ನಾವು ಸಮರ್ಪಕವಾಗಿ ಬಳಸ್ಕೊಳ್ಬೋದು ಈ ಕೊರೋನಾ ಸೋಂಕನ್ನು ತಡೆಗಟ್ಟಲಿಕ್ಕೆ ಅನ್ನೋದು ನಮ್ಮದು ಎರಡನೆಯ ಚಾಲೆಂಜು. ಸೊ ಅದರಲ್ಲಿ ಈಗ ಸರ್ಕಾರದ ವತಿಯಿಂದ ನಮಗೆ 50,000 ರ್ಯಾಪಿಡ್ ಟೆಸ್ಟಿಂಗ್ ಆಂಟಿಜೆನ್ ಕಿಟ್ಸ್ಗಳನ್ನು ಸರ್ಕಾರ ಒದಗಿಸಿದೆ. ಅದನ್ನು ಸಮರ್ಪಕವಾಗಿ ನಾವು ಬಳಸ್ಕೊಳ್ಬೇಕಾಗ್ತದೆ. ಬಳಸ್ಕೊಂಡು ಎಲ್ಲೆಲ್ಲಿ ನಮಗೆ ಹೆಚ್ಚು ಈ ILI ಸಾರಿ ಕೇಸಸ್ಸು ಗುರುತಿಸ್ತಾ ಇದ್ದಾರೆ ಲ್ಯಾಬ್ಸು, ಅಲ್ಲಿ ಆ ಮಾಹಿತಿಯನ್ನು ಕಲೆ ಹಾಕಬೇಕು. ಮತ್ತು ಎಲ್ಲಿ ನಮ್ಮ ಕಂಟೈನ್ಮೆಂಟ್ ಝೋನ್ಗಳಲ್ಲಿ ಕ್ಲಸ್ಟರ್ಗಳಿದ್ದಾವೆ, ವ್ಯಾಪಕವಾಗಿ ಸೋಂಕು ಪಾಸಿಟಿವ್ ಆಗಿ ಬರ್ತಾ ಇದೆ, ಅಂಥ ಕಡೆಗಳನ್ನು ಗುರುತಿಸತಕ್ಕಂಥದ್ದು. ಮತ್ತು ಮೂರನೇದು ಸ್ಲಮ್ ಏರಿಯಾಗಳು, ಎಲ್ಲೆಲ್ಲಿ ನಮ್ಮ ಸ್ಲಮ್ ಏರಿಯಾಗಳಿದೆ ಅಲ್ಲಿ ವ್ಯಾಪಕವಾಗಿ ಸೋಂಕು ಹರಡದ ರೀತಿಯಲ್ಲಿ ಅಲ್ಲಿ ತಡೆಗಟ್ಟಲಿಕ್ಕೆ ಅಲ್ಲಿ ಜಾಸ್ತಿ ಟೆಸ್ಟಿಂಗ್ ಮಾಡಬೇಕು. ಸೊ ಈ ಮೂರನ್ನು ಕಂಬೈನ್ ಮಾಡಿ ನಾವು ನಮ್ಮ ಮೊಬೈಲ್ ಯೂನಿಟ್ಗಳನ್ನು ಇಟ್ಕೊಂಡು ನಾವು ಇಮಿಡಿಯೇಟ್ ಆಗಿ ಅದನ್ನು ಆ ರ್ಯಾಪಿಡ್ ಆ್ಯಂಟಿಜೆನ್ ಟೆಸ್ಟನ್ನು ಬಳಸ್ಕೊಂಡು ಅಲ್ಲಿ ಯಾರು ಪಾಸಿಟಿವ್ ಆಗಿ ಬರ್ತಾರೆ ಅವ್ರನ್ನ ತಕ್ಷಣ
ನಮ್ಮ ಕೋವಿಡ್ ಕೇರ್ ಸೆಂಟರ್ಗೆ ವರ್ಗಾಯಿಸ್ತಕ್ಕಂಥ ಒಂದು ಕೆಲಸವನ್ನು ನಾವು ಮಾಡಬೇಕಾಗಿದೆ. ಅದು ನಮ್ಮ ಮುಂದೆ ಇರತಕ್ಕಂಥ ಚಾಲೆಂಜು. ಇನ್ನೊಂದು, ಈಗ ಸಮಸ್ಯೆ ಎಷ್ಟು ಮಟ್ಟಿಗೆ ಗಂಭೀರವಾಗಿದೆ ಅಂತಂದ್ರೆ ಸರ್, ಕಮ್ಯುನಿಟಿ ಸ್ಪ್ರೆಡ್ ಆಗೋಗ್ಬಿಟ್ಟಿದೆ, ಈಗ ಸಾಮೂಹಿಕ ಜನರ ನಡುವೆನೂ ಕೂಡ ಈಗಾಗಲೇ ಸ್ಪ್ರೆಡ್ ಆಗೋಗ್ಬಿಟ್ಟಿದೆ. ಇಲ್ಲಿ ಪ್ರಶ್ನೆ ಇರುವಂಥದ್ದು ಎರಡು ಸರ್. ಒಂದು, ಜನರು ಸ್ವಯಂ ಪ್ರೇರಿತವಾಗಿ ಅದ್ರ ಬಗ್ಗೆ ಮಾಹಿತಿ ಅದ್ರ ಬಗ್ಗೆ ಏನು ಜಾಗೃತಿ ವಹಿಸಬೇಕಿತ್ತು, ಆ ಒಂದು ಜಾಗೃತಿ ವಹಿಸೋದ್ರೊಳಗೆ ವಿಫಲರಾದ್ರು, ಅಥವಾ ಟೋಟಲ್ ವ್ಯವಸ್ಥೆಯನ್ನ ಸರಿಯಾದ ರೀತಿಯಲ್ಲಿ ಕಂಟ್ರೋಲ್ ತೆಗೆದುಕೊಂಡು ಯಾವ್ಯಾವ ನಿಯಮಗಳನ್ನು ಇಂಪ್ಲಿಮೆಂಟ್ ಮಾಡಬೇಕಿತ್ತು ಆ ಒಂದು ನಿಯಮಗಳನ್ನು ಇಂಪ್ಲಿಮೆಂಟ್ ಮಾಡೋದ್ರೊಳಗೆ ನೀವಲ್ಲ, ಒಟ್ಟು ಬಿ ಬಿ ಎಂ ಪಿ ಎಲ್ಲೋ ಬಿ ಬಿ ಎಂ ಪಿಯ ವ್ಯವಸ್ಥೆ ಎಲ್ಲೋ ಒಂದು ಕಡೆ ಸೋಲ್ತಾ ಅನ್ನುವಂಥದ್ದು, ಎರಡು ಪ್ರಶ್ನೆಗಳಿದೆ ಸರ್. ಇಲ್ಲ, ಈಗ ನಾನು ನನ್ನ ಪ್ರಕಾರ ಯಾವುದೇ ರೀತಿಯಲ್ಲಿ ಒಂದು ಸಮಗ್ರವಾಗಿ ಕಮ್ಯುನಿಟಿ ಟ್ರಾನ್ಸ್ಮಿಷನ್ ಆಗಿದೆ ಅಂತಕ್ಕಂಥದ್ದು ನಾವು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಕೆಲವೊಂದು ಕ್ಲಸ್ಟರ್ ಏರಿಯಾಗಳಲ್ಲಿ ಇದು ಬಂದಿದೆ, ಸ್ಪ್ರೆಡ್ ಆಗಿದೆ. ಜನರು ಸ್ವಲ್ಪ ಮಟ್ಟಿಗೆ ಆ ಒಂದು ಈ ಸೋಂಕಿನ ಬಗ್ಗೆ ವಹಿಸಿದಂಥ ಒಂದು ನಿರ್ಲಕ್ಷ್ಯ ಅಂತ ಹೇಳ್ಬೋದು, ಅಥವಾ ಸಾಮಾಜಿಕ ಅಂತರವನ್ನು ಕಾಯ್ದುಕೊಳ್ಳೋದು ಮತ್ತು ಮಾಸ್ಕ್ ಅನ್ನು ಧರಿಸ್ಕೊಳ್ಳೋದಿರತಕ್ಕಂಥದ್ದು, ಇಂತಹ ಒಂದು ಕಳಕಳಿ ಅವರು ಸ್ವಲ್ಪ ಮಟ್ಟಿಗೆ ರಿಲ್ಯಾಕ್ಸ್ ಆಗಿರೋದ್ರಿಂದ ಈ ರೀತಿಯಾಗಿ ಆ ಸೋಂಕು ಹರಡಿರ್ತಕ್ಕಂಥದ್ದು ಅಂತ ಅನಿಸ್ತದೆ. ಸುಮಾರು 133 ತಂಡಗಳನ್ನು ರಚನೆ ಮಾಡಬೇಕು ಅಂತ ಹೇಳಿ ಆಲೋಚನೆ ಮಾಡಿದ್ದೀವಿ. ಅದಕ್ಕೆ ಬೇಕಾಗಿರ್ತಕ್ಕಂಥ ಲ್ಯಾಬ್ ಟೆಕ್ನಿಷಿಯನ್ಸು, ಈಗ ಲ್ಯಾಬ್ ಟೆಕ್ನಿಷಿಯನ್ಸ್ಗಳು ಭಾಳಷ್ಟು ಜನ ಲಭ್ಯ ಆಗ್ತಾ ಇಲ್ಲ. ನಾವು ಅಡ್ವರ್ಟೈಸ್ಮೆಂಟ್ ಮಾಡಿ ಬಂದು ಲ್ಯಾಬ್ ಟೆಕ್ನಿಷಿಯನ್ಸ್ಗಳಿಗೆ ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ತಗೊಳ್ಳೋಕ್ಕೂ ಕೂಡ ನಾವು ಪ್ರಯತ್ನ ಮಾಡಿದ್ವಿ, ಆದರೆ ಯಾವುದೇ ರೆಸ್ಪಾನ್ಸ್ ಬರ್ತಾ ಇಲ್ಲ. ಈಗ ಅದಕ್ಕೆ ನಾವು ಏನು ಆಲೋಚನೆ ಮಾಡಿರ್ತಕ್ಕಂಥದ್ದಂದರೆ, ಈಗ ಸೈನ್ಸ್ ಗ್ರಾಜ್ಯುಯೇಟ್ಸ್ ಏನಿರ್ತಾರೆ ಅಂಥವ್ರನ್ನು ತೆಗೆದುಕೊಂಡು ಅವ್ರನ್ನ ವಾಲಂಟಿಯರ್ಸ್ ಅಂತ ಎನ್ರೋಲ್ ಮಾಡಿಕೊಂಡು ಅಲ್ಲಿ ಅವರನ್ನು ಈ ಸ್ವಾಬ್ ಕಲೆಕ್ಷನ್ ಮಾಡೋದಕ್ಕೆ ಬಳಸ್ಕೊಳ್ತಕ್ಕಂಥದ್ದು. ಆದಷ್ಟು ಬೇಗ ಶೀಘ್ರವಾಗಿ ಜ್ವರದ ಲಕ್ಷಣ ಕಂಡ ತಕ್ಷಣ ಬಂದು ಟೆಸ್ಟಿಂಗ್ ಮಾಡಿದರೆ ನಾವು ಇಮಿಡಿಯೇಟ್ ಆಗಿ ಅದನ್ನು ರಿಸಲ್ಟನ್ನು ಪಡೆದುಕೊಂಡು ಅವ್ರನ್ನ ರಕ್ಷಣೆ ಮಾಡಲಿಕ್ಕೆ, ಅವ್ರಿಗೆ ಮೆಡಿಕಲ್ ಅಟೆನ್ಷನ್ ಕೊಡಲಿಕ್ಕೆ ಸಾಧ್ಯ ಆಗ್ತದೆ. ಆ ನಿಟ್ಟಿನಲ್ಲಿ ಸಾರ್ವಜನಿಕರು ನಮ್ಮ ಜೊತೆಗೆ ಸಹಕರಿಸಬೇಕು ಅಂತ ಹೇಳಿ ನಾನು ಕೇಳ್ಕೊತೀನಿ. ತಾವು ನೋಡ್ತಾ ಇರೋ ಸರ್, ತಾವು ಬಿ ಬಿ ಪಿ ವ್ಯವಸ್ಥೆ ಕೆಲಸ ಮಾಡ್ತೀವಿ ಒಪ್ಕೊಳ್ಳುವ, ಎಟ್ ದಿ ಸೇಮ್ ಟೈಮ್ ಈ ಅಂಬುಲೆನ್ಸ್ಗಳನ್ನು ಕರೆದಂಥ ಟೈಮಲ್ಲಿ ಅಂಬುಲೆನ್ಸ್ಗಳು ಬರಲ್ಲ, ಬಿ ಬಿ ಎಂ ಪಿ ಸಿಬ್ಬಂದಿಗಳಿಗೆ ಕರೆ ಮಾಡಿ ಬಸ್ಗೆ ಸೀರಿಯಸ್ ಇದೆ ಅಂತ ಹೇಳಿದ್ರು ಆ ಕೇಸ್ಗಳನ್ನು ಅಟೆಂಡ್ ಮಾಡಲ್ಲ. ಯಾಕಂದರೆ ತಾವು ಕೂಡ ಒಂದು ಪ್ರಕರಣದೊಳಗೆ ಅಕ್ಷರಶಃ ಸಾರಿ ಕೂಡ ಕೇಳಿದ್ರೆ ಅದಕ್ಕೆ ಸಂಬಂಧಪಟ್ಟಂಗೆ ತುಂಬ ಪ್ರಶಂಸೆಯ ಮಾತುಗಳು ಕೂಡ ಕೇಳಬಂತು. ಯಾವ ಕಮಿಷನರು ಕೂಡ ಅಂಥ ಒಂದು ಔದಾರ್ಯವನ್ನು ತೋರಿರಲ್ಲ ಅಂತೇಳಿ. ಈ ರೀತಿಯಾಗಿರ್ತಕ್ಕಂಥ ಸನ್ನಿವೇಶಗಳು ಬಹುಶಃ ಯಾರಿಗೂ ಎದುರಿಸಿಲ್ಲ. ಇದು ಇಡೀ ಜಗತ್ತಿಗೇನೆ ಒಂದು ಹೊಸದಾಗಿರ್ತಕ್ಕಂಥ ಒಂದು ಸೋಂಕಾಗಿರೋದ್ರಿಂದ ಬಹುಶಃ ಏನು ಅವ್ಯವಸ್ಥೆ ಅಂತ ನೀವು ಹೇಳ್ತೀರಿ, ಆದರೆ ಅಲ್ಲಿ ಎಲ್ಲೋ ಒಂದು ಕಡೆ ಸಾರ್ವಜನಿಕರ ಲೋಪ ಕೂಡ ಇದೆ. ಯಾಕೆಂತ ಹೇಳಿದ್ರೆ ನಾವು ನೋಡಿರ್ತಕ್ಕಂಥದ್ದು ಏನಂದರೆ, ಸ್ವಾಬ್ ಸ್ಯಾಂಪಲ್ ಕಲೆಕ್ಷನ್ ಆದ ನಂತರ 48 ಗಂಟೆ ಆಗ್ತದೆ. 48 ಗಂಟೆ ಕಾಲದಲ್ಲಿ ಕೆಲವೊಂದು ಪ್ರೈವೇಟ್ ಲ್ಯಾಬ್ಸ್ ಏನಾಗ್ತದೆ, ಅವ್ರಿಗೆ ಇಮಿಡಿಯೇಟ್ ಆಗಿ ಅವ್ರಿಗೆ ರಿಸಲ್ಟನ್ನು ಹೇಳಿಬಿಡ್ತಾರೆ, ನೀವು ಪಾಸಿಟಿವ್ ಆಗಿದ್ದೀರಾ ಅಂತ. ಆದರೆ ಆ ಒಂದು ಲ್ಯಾಬ್ಗಳ ಅವರ ಜವಾಬ್ದಾರಿಯನ್ನು ಐ ಸಿ ಎಮ್ ಆರ್ ಪೋರ್ಟಲ್ನಲ್ಲಿ ಅದನ್ನು ಅಪ್ಲೋಡ್ ಮಾಡಬೇಕು, ಯಾವ ಪೇಷಂಟು ಎಷ್ಟು ಪಾಸಿಟಿವ್ ಆಗಿದ್ದಾರೆ ಅಂತ. ಅದು ಅಧಿಕೃತವಾಗಿ ಐ ಸಿ ಎಮ್ ಆರ್ ಪೋರ್ಟಲಲ್ಲಿ ಅಪ್ಲೋಡ್ ಆಗದೇ ಇರೋವರೆಗೂ ನಮಗೆ ಗಮನಕ್ಕೆ ಅದು ಬರೋದೇ ಇಲ್ಲ. ಬರದೇ ಇರ್ತಕ್ಕಂಥ ಸಂದರ್ಭದಲ್ಲಿ ಆ ಪೇಷಂಟು ಎಲ್ಲಿ ಹೋಗಬೇಕು, ಏನು ಮಾಡಬೇಕು, ಯಾರನ್ನು ಕಾಂಟ್ಯಾಕ್ಟ್ ಮಾಡಬೇಕು ಅಂತಕ್ಕಂಥ ಒಂದು ತವಕದಲ್ಲಿ ಇರ್ತಾರೆ. ಸೊ ಅದಕ್ಕಾಗಿ ನಾವು 108 ಯಾರೇ ವ್ಯಕ್ತಿ ಇದ್ದರೂ 108ಗೇನೆ ಕರೆ ಮಾಡಿದ್ರೆ 108 ಅವರೇನೆ ಹೋಗಿ ಅವರನ್ನ ಪಿಕಪ್ ಮಾಡಿ ಅದು ಜವಾಬ್ದಾರಿ ಅವ್ರ ಜವಾಬ್ದಾರಿ 108ನವ್ರದೇ ಜವಾಬ್ದಾರಿ ಇದೆ. ಅವರು ಮಾಡದೇ ಇದ್ರೆ ನಮಗೆ ತಿಳಿಸಿದ್ರೆ ನಾವು ಅದನ್ನು ಅವ್ರನ್ನ ರೆಕ್ಟಿಫೈ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಈಗ ಅದಕ್ಕೆ ಅಂತಾನೆ ನಾವು ಒಂದು ವ್ಯವಸ್ಥೆಯನ್ನು ನಾವು ಕಲ್ಪಿಸಿದಾಗ ಆ ವ್ಯವಸ್ಥೆ ಸರಿಯಾಗಿ ಕೆಲಸ ಮಾಡದಿದ್ರೆ ನಾವು ಬಿ ಬಿ ಎಂ ಪಿನ ದೂಷಿಸ್ತಕ್ಕಂಥದ್ದು ಸರಿಯಲ್ಲ ಅಂತ ನನ್ನ ಅನಿಸಿಕೆ. ಒಟ್ಟಾರೆ ಬೆಂಗಳೂರಿನ ಚಿತ್ರಣದ ಸವಿವರವಾದಂಥ ಚಿತ್ರಣವನ್ನು ಕೊಡುವಂಥವರೇ ನೀವು ಸರ್ಕಾರಕ್ಕೆ. ಸೊ ಅಂಥ ಪರಿಸ್ಥಿತಿ ಏನಾದರೂ ನಿರ್ಮಾಣ ಆಯಿತು ಅಂತ ಹೇಳಿದ್ರೆ ಸರ್, ಮುಖ್ಯಮಂತ್ರಿಗಳು ಅಂತ ಹೇಳಿದ್ರೆ ಒಂದು ವಾರದ ನಂತರ ನಾವು ಯಾವುದೇ ಕಾರಣಕ್ಕೂ ಲಾಕ್ಡೌನ್ ಮಾಡಲ್ಲ, ಮುಂದುವರಿಸಲ್ಲ ಅಂತೇಳಿ, ಸೊ ಔಟ್ ಆಫ್ ಕಂಟ್ರೋಲ್ ಆಯಿತು ಅಂತ ಹೇಳಿದ್ರೆ, ಪರಿಸ್ಥಿತಿ ಇನ್ನೂ ಕೂಡ ತಹಬದಿಗೆ ಬರದೇ ಇದ್ರೆ ಲಾಕ್ಡೌನ್ ವಿಸ್ತರಿಸುವಂತ ಸಾಧ್ಯತೆಗಳೇನಾದ್ರು ಇರಬಹುದಾ ಸರ್ ಅಂತ. ಅಲ್ಲ, ಅದು ಒಂದು ವಾರದ ನಂತರ ನಾವು ಒಂದು ತೀರ್ಮಾನ ಮಾಡಬೇಕಾಗ್ತದೆ. ಈಗಲೇ ನಾವು ಅದನ್ನು ಊಹಿಸಿ ನಾವು ಹೇಳಲಿಕ್ಕೆ ಸಾಧ್ಯ ಆಗಲ್ಲ. ಸೊ ಹಾಗಾಗಿ ಒಂದು ವಾರದಲ್ಲಿ ನಾವು ಎಷ್ಟು ಮಟ್ಟಿಗೆ ಇದನ್ನು ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅದನ್ನು ನೋಡಿಬಿಟ್ಟು ಆ ನಂತರ ತೀರ್ಮಾನವನ್ನು ಸರ್ಕಾರ ತೆಗೆದುಕೊಳ್ತದೆ.
ಸರ್, ಒಂದು ಜನಸಾಮಾನ್ಯರಲ್ಲಿ ಒಂದು ಕುತೂಹಲದ ಕ್ವಶನ್ ಇದೆ ಸರ್. ಕಮಿಷನರ್ ಇಷ್ಟೆಲ್ಲ ಸೋಂಕಿನ ನಡುವೆ ಒಂದು ರೀತಿ ವೀರಾವೇಶದಿಂದ ಒಂದು ಕೊರೋನಾ ವಾರಿಯರ್ಸ್, ನೀವೊಂದು ರೀತಿ ನಾವು ಅದನ್ನು ಒಪ್ಕೊಳ್ಳೇಬೇಕಾಗುತ್ತೆ. ಇಷ್ಟು ಕೊರೋನಾ ಆರಂಭದಿಂದಲೂ ಕೂಡ ಈ ಕ್ಷಣದವರೆಗೂ ಕೂಡ ಯಾವುದೇ ಸಮಸ್ಯೆ ಇದ್ರೂ ಕೂಡ ಸ್ಪಾಟಿಗೆ ಹೋಗಿ ವಿಸಿಟ್ ಕೊಟ್ಟು ಈ ರೀತಿಯಾಗಿ ಒಂದು ರೀತಿ ಎಂಥೂಸಿಯಾಸಿಸಮ್ ಅಲ್ಲಿ ಓಡಾಡ್ತಾ ಇದ್ರಲ್ಲ ಕಮಿಷನ್, ಗುಟ್ಟೇನು ಅನ್ನೋಂತ ಒಂದು ಪ್ರಶ್ನೆ ಸಾರ್ವಜನಿಕರಲ್ಲಿದೆ. ಅದರ ಗುಟ್ಟು ಏನು ಅಂತ ಹೇಳಿದ್ರೆ, ನಾನು ದಿವಸ ಬೆಳಿಗ್ಗೆ ಯೋಗ ಮಾಡ್ತೀನಿ, ಅದೇ ನನ್ನ ಗುಟ್ಟು. ಪ್ರಾಣಾಯಾಮ ಮಾಡ್ತೀನಿ, ಅದೇ ನನ್ನ ಗುಟ್ಟು ಅಷ್ಟೇ. ಎಸ್, ಇದು ಒಟ್ಟು ಒಂದು ರೀತಿ ವಾರ್ ಫುಟ್ ಅಲ್ಲಿ ಕೆಲಸ ಮಾಡ್ತಿರುವಂತ ಕಮಿಷನರ್ ಅವರ ಮಾತುಗಳು. ಕ್ಯಾಂಪ್ ಪ್ರೆಸಿಡೆಂಟ್ ಪವನ್ ಕುಮಾರ್ ಜೊತೆ ತಾಮಸ್ ನ್ಯೂಸ್ ರೆಡಿ ಕನ್ನಡ, ಬೆಂಗಳೂರು. ಇನ್ನಷ್ಟು ಸುದ್ದಿ ನೋಡೋಣ ಬ್ರೇಕ್ ಆದ್ಮೇಲೆ. ಜನ ಕುಳಿತುಕೊಳ್ಳೋದಕ್ಕೆ ಚೇರ್ ವ್ಯವಸ್ಥೆಯನ್ನ ಮಾಡಲಾಗಿದೆ. ರಸ್ತೆ ಬದಿ ಸಾಮಾಜಿಕ ಅಂತರದಲ್ಲಿ ಚೇರ್ ವ್ಯವಸ್ಥೆಯನ್ನ ಮಾಡಲಾಗಿದ್ದು, ದಿನಸಿ ಖರೀದಿಗೆ 100 ಹೆಚ್ಚು ಜನರ ಕ್ಯೂ ಇರೋದನ್ನ ನಾವು ಗಮನಿಸಬಹುದು. ಬೆಂಗಳೂರು ನಗರವನ್ನ ಲಾಕ್ಡೌನ್ ಮಾಡೋದಕ್ಕೆ ಇನ್ನು ಕೆಲವೇ ಗಂಟೆಗಳಷ್ಟೇ ಬಾಕಿ ಇದೆ. ಇಂದು ಸಂಜೆ 8 ನಂತರ ಬೆಂಗಳೂರು ನಗರವನ್ನ ಸಂಪೂರ್ಣವಾಗಿ ಲಾಕ್ಡೌನ್ ಮಾಡೋದಕ್ಕೆ ಸರ್ಕಾರ ಮತ್ತೆ ಪೊಲೀಸರು ಸಜ್ಜಾಗಿರೋದ್ರಿಂದ ಜನ ಅಗತ್ಯ ವಸ್ತುಗಳನ್ನ ಕೊಂಡುಕೊಳ್ಳೋದಕ್ಕೆ ಈಗ ರೇಷನ್ ಅಂಗಡಿಗಳ ಮುಂದೆ ಒಂದು ಕ್ಯೂನಲ್ಲಿ ನಿಂತಿರೋದು ಸಹ ನಾವು ಕಾಣ್ತಾ ಇದ್ವಿ. ಈಗಾಗಲೇ ನಾವು ಮಲ್ಲೇಶ್ವರಂನ ಒಂದು ರೇಷನ್ ಅಂಗಡಿ ಬಳಿ ಇದ್ವಿ. ಇಲ್ಲಿ ನೋಡಬಹುದು ಎಷ್ಟರ ಮಟ್ಟಿಗೆ ಜನ ಇಲ್ಲಿ ಸೇರಿದ್ದಾರೆ ಅಂತಂದ್ರೆ, ಏನು ಈಗ ಬೆಳಗಿನಿಂದಲೂ ಸಹ ಒಂದೇ ರೀತಿಯಾಗಿ ಸುಮಾರು 100 ಕ್ಯೂ ಅನ್ನ ಪಾಲನೆ ಮಾಡಿಕೊಂಡು ಇಲ್ಲಿ ರೇಷನ್ ಅನ್ನ ಖರೀದಿ ಮಾಡ್ತಾ ಇರುವಂತದನ್ನ ನೋಡ್ತಾ ಇದ್ವಿ. ಏನು ಗ್ರಾಹಕರು ಯಾರು ಬರ್ತಾರೆ ಅಂತವ್ರಿಗೋಸ್ಕರ ಒಂದು ಚೇರ್ ವ್ಯವಸ್ಥೆಯನ್ನು ಸಹ ಇಲ್ಲಿ ಮಾಡಲಾಗಿದೆ. ಯಾಕಂದ್ರೆ ತುಂಬಾ ಲೇಟ್ ಆಗಿ ಇಲ್ಲಿ ಲೇಟ್ ಆಗುತ್ತೆ ತೆಗೆದುಕೊಳ್ಳೋದಕ್ಕೆ, ರೇಷನ್ ಮತ್ತೆ ದಿನಸಿ ವಸ್ತುಗಳನ್ನ ತೆಗೆದುಕೊಳ್ಳೋದಕ್ಕೆ ಲೇಟ್ ಆಗುತ್ತೆ ಅಂತ ಹೇಳಿ ಗ್ರಾಹಕರು ಬರುವಂತವ್ರಿಗೆ ಕೂತ್ಕೊಳ್ಳೋದಕ್ಕೆ ಒಂದು ಚೇರ್ ವ್ಯವಸ್ಥೆಯನ್ನ ಸಾಮಾಜಿಕ ಅಂತರದಲ್ಲಿ ಇಲ್ಲಿ ವ್ಯವಸ್ಥೆ ಮಾಡಿರೋದನ್ನ ನಾವು ನೋಡಬಹುದು. ಈ ಒಂದು ಕ್ಯೂ ನೋಡಿದ್ರೆ ಸುಮಾರು 100 ಹೆಚ್ಚು ಉದ್ದದ ಒಂದು ಸರತಿ ಸಾಲಿನಲ್ಲಿ ನಿಂತ್ಕೊಂಡು ಜನ ತಮಗೆ ಬೇಕಾದಂತ ಅಗತ್ಯ ವಸ್ತುಗಳು ಮತ್ತೆ ದಿನ ಬಳಕೆ ವಸ್ತು ದಿನಸಿ ಪದಾರ್ಥಗಳನ್ನ ಕೊಂಡುಕೊಳ್ಳೋದಕ್ಕೆ ಈ ಒಂದು ರೇಷನ್ ಅಂಗಡಿ ಮುಂದೆ ಕ್ಯೂ ನಿಂತಿರೋದು. ಏನು ಬೆಳಗ್ಗೆ ಸುಮಾರು ಒಂದು 9 ಸಹ ಇದೇ ರೀತಿಯಾದಂತಹ ಒಂದು ಕ್ಯೂ ಇದ್ದು, ಏನು ಒಂದು ವಾರ ಲಾಕ್ಡೌನ್ ಆದ್ರೆ ಮುಂದೆ ಮನೆಗಳಿಗೆ ಬೇಕಾದಂತಹ ಅಗತ್ಯ ವಸ್ತುಗಳನ್ನ ಈಗಲೇ ಒಂದು ಕೊಂಡುಕೊಳ್ಳೋದಕ್ಕೆ ಸಾಕಷ್ಟು ಜನ ಈ ರೀತಿಯಾಗಿ ಬಂದು ಕ್ಯೂ ನಿಂತಿದ್ದಾರೆ. ಆದ್ರೂ ಸಹ ಸರ್ಕಾರ ಒಂದು ಅಗತ್ಯ ಮತ್ತೆ ದಿನ ಬಳಕೆ ವಸ್ತುಗಳನ್ನ ಕೊಂಡುಕೊಳ್ಳೋದಕ್ಕೆ ಮತ್ತೆ ವ್ಯಾಪಾರಕ್ಕೆ ಮಾಡೋದಕ್ಕೆ ಒಂದು ಅವಕಾಶ ಇದೆ. ಆದ್ರೂ ಎಲ್ಲೋ ಒಂದ್ ಕಡೆ ಜನ ಸುಮ್ನೆ ಓಡಾಡಬಾರ್ದು, ಮತ್ತೆ ಮನೇಲಿ ಇದ್ರೆ ಸೇಫ್ ಅಂತ ಹೇಳಿ ಆ ಮುನ್ನೆಚ್ಚರಿಕೆ ಸಲುವಾಗಿ ಇವತ್ತೇ ಒಂದು ಹೆಚ್ಚಿನ ಸಂಖ್ಯೆಯಲ್ಲಿ ಒಂದು ಶಾಪಿಂಗ್ ಮತ್ತೆ ಪರ್ಚೇಸಿಂಗ್ ಗೆ ಜನ ಬಂದಿರುವಂತದ್ದು. ಏನು ಈಗಾಗಲೇ ಸುಮಾರು ಇಲ್ಲಿ ಕ್ಯೂ ನಲ್ಲಿ ನೋಡಿದ್ರೆ 100 ಹೆಚ್ಚು ಜನ ಕಾಣಿಸ್ತಾರೆ. ಎಲ್ಲರೂ ಸಹ ಒಂದು ತಮ್ಮ ಮನೆಗೆ ಬೇಕಾದಂತಹ ದಿನಸಿ ವಸ್ತುಗಳನ್ನ ಖರೀದಿ ಮಾಡೋ ಸಲುವಾಗಿ ಬಂದು ಈ ಒಂದು ಕ್ಯೂ ನಲ್ಲಿ ನಿಂತಿರುವಂತವ್ರು. ಈಗಾಗಲೇ ಸಾಕಷ್ಟು ಜನ ಬೆಳಗಿನಿಂದಲೂ ಒಂದು ಪರ್ಚೇಸ್ ಅನ್ನು ಮಾಡಿದ್ರೆ ಈಗಲೂ ಸಹ ತಮಗೆ ಮನೆಗೆ ಬೇಕಾದಂತಹ ವಸ್ತುಗಳನ್ನ ಕೊಂಡುಕೊಳ್ಳೋದಕ್ಕೆ ಬ್ಯಾಗ್ ಗಳನ್ನ ಹಿಡ್ಕೊಂಡು ಎಲ್ಲ ಕ್ಯೂ ನಲ್ಲಿ ನಿಂತಿರೋದನ್ನ ಸಹ ನೋಡ್ತಾ ಇದೀವಿ. ಮತ್ತೆ ಈ ಜನ ಹೆಚ್ಚಾಗಿರೋದ್ರಿಂದ ಸಾಕಷ್ಟು ಜನ ಸಿಬ್ಬಂದಿ ಅಲ್ಲಿ ನಡೆದು ಬೇಗ ಬೇಗ ಒಂದು ಕ್ಲಿಯರ್ ಮಾಡೋದಕ್ಕೆ ಮತ್ತೆ ಅಗತ್ಯ ವಸ್ತುಗಳನ್ನ ಕೊಡೋದಕ್ಕೆ ಬೇಕಾದಂತಹ ಎಲ್ಲ ತಯಾರಿಗಳನ್ನು ಸಹ ಮಾಡಿಕೊಂಡಿದ್ದಾರೆ. ಕ್ಯಾಮರಾ ಪರ್ಸನ್ ಮಹೇಶ್ ಜೊತೆ ಮುನಿರಾಜು, ನ್ಯೂಸ್ ಏಟಿನ್ ಕನ್ನಡ, ಬೆಂಗಳೂರು. ಕೈಗಾರಿಕೆಯನ್ನ ಲಾಕ್ಡೌನ್ ನಿಂದ ಹೊರತುಪಡಿಸಿ ಜೀವ ಹಾಗೂ ಜೀವನಕ್ಕೆ ನಾವು ಹೋರಾಡ್ತಾ ಇದ್ದೇವೆ ಅಂತ ಹೇಳಿ ಬಿಇಎ ಕೈಗಾರಿಕಾ ಅಸೋಸಿಯೇಷನ್ ಅಧ್ಯಕ್ಷರು ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಒಂದ್ ಕಡೆ ಕೈಗಾರಿಕೆಗಳನ್ನ ಲಾಕ್ಡೌನ್ ನಿಂದ ಹೊರತುಪಡಿಸಬೇಕಾಗತ್ತೆ ಅನ್ನುವ ವಿಚಾರವನ್ನ ಈಗ ಹೇಳ್ತಾ ಇದ್ದಾರೆ. ಜೀವ ಮಾತ್ರ ಅಲ್ಲ, ಜೀವನಕ್ಕೋಸ್ಕರನೂ ನಾವೀಗ ಹೋರಾಡಬೇಕಾದ ಸಿಚುವೇಶನ್ ನಿರ್ಮಾಣ ಆಗಿದೆ. ಲಾಕ್ಡೌನ್ ನಿಂದ ಆಲ್ರೆಡಿ ಸಾಕಷ್ಟು ಕಂಪನಿಗಳು ಮುಚ್ಚಿವೆ, ಕೆಲ ಕೈಗಾರಿಕೆಗಳು ಈಗಷ್ಟೇ ಚೇತರಿಸಿಕೊಳ್ತಾ ಇದ್ವು. ಅಷ್ಟರಲ್ಲಿ ಈಗ ಮತ್ತೆ ಲಾಕ್ಡೌನ್ ಅಂದ್ರೆ ಕಷ್ಟ ಆಗತ್ತೆ. GST ವಿದ್ಯುತ್ ಬಿಲ್ಗೆ ವಿನಾಯಿತಿ ಬೇರೆ ಸಿಗೋದಿಲ್ಲ. ಕೈಗಾರಿಕೆಗಳನ್ನ ಲಾಕ್ಡೌನ್ ನಿಂದ ಕೈ ಬಿಡಬೇಕು ಅಂತ ಹೇಳಿ ಪೀಣ್ಯ ಕೈಗಾರಿಕಾ ಅಸೋಸಿಯೇಷನ್ ಅಧ್ಯಕ್ಷರು ಒತ್ತಾಯವನ್ನ ಮಾಡಿದ್ದಾರೆ. ಸರ್ಕಾರದವರು ಲಾಕ್ಡೌನ್ ಅಂತ ಇಂಪೋಸ್ ಮಾಡ್ತಿದ್ದಾರೆ. ಕಳಕಳಿಯಾಗಿ ನಾವು ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ, ಕೈಗಾರಿಕೆಯನ್ನ ಲಾಕ್ಡೌನ್ ನಿಂದ ಹೊರತುಪಡಿಸಿ ಅಂತ. ಮುಖ್ಯವಾಗಿ ಜೀವ ಮತ್ತು ಜೀವನದ ಮಧ್ಯೆ ನಾವು ಹೋರಾಟ ನಡೆಸ್ತಾ ಇದ್ದೀವಿ. ನಾವು ಯಾವತ್ತೂ ಲಾಕ್ಡೌನ್ಗಾಗಲಿ ಸೋಂಕು ಹರಡುವಿಕೆಗೆ ವಿರುದ್ಧವಾಗಲಿ ಯಾವ ಕಾರಣದಿಂದನೂ ನಾವು ನಡ್ಕೊಂಡಿಲ್ಲ. ಈಗಿನ ಪರಿಸ್ಥಿತಿನಲ್ಲಿ ಎಷ್ಟೋ ಇಂಡಸ್ಟ್ರಿಗಳು ಕ್ಲೋಸ್ ಆಗಿದ್ದಾವೆ. 20-30 ಇಂಡಸ್ಟ್ರಿಗಳು ಕ್ಲೋಸ್ ಆಗಿ ಲಾಕ್ಡೌನ್ ಪರಿಸ್ಥಿತಿಯಿಂದ ಈಗ ತಾನೇ ಎತ್ತಿಚ್ಕೋತಾ ಇರುವಂಥ ಸಂದರ್ಭದಲ್ಲಿ ಒಂದು ವಾರದ ಲಾಕ್ಡೌನ್ ಕರ್ನಾಟಕ ಸರ್ಕಾರ ಬೆಂಗಳೂರು ಮತ್ತು ಗ್ರಾಮಾಂತರ ಬೆಂಗಳೂರಿಗೆ ಇಂಪೋಸ್ ಏನು ಮಾಡ್ತಿದ್ದಾರೆ ಅದು ಖಂಡಿತವಾಗಲೂ ಸರಿಯಲ್ಲ. ಇದರಿಂದ ಕೈಗಾರಿಕೆಗಳನ್ನ ಹೊರತುಪಡಿಸಬೇಕು ಅನ್ನೋದು ನಮ್ಮ ಕಳಕಳಿಯ ಮನವಿ. ಮತ್ತು ಬೆಸ್ಕಾಮ್ ಅನ್ನೋರು ಅವರು ಲಾಕ್ಡೌನ್ ಪೀರಿಯಡ್ಗೂ ಸಹ ಇಂಪೋಸ್ ಮಾಡಿರುವಂಥ ಫಿಕ್ಸ್ ಚಾರ್ಜಸ್ಸು ಇಂಥದ್ನೆಲ್ಲವೂ ನಮ್ಮ ಮೇಲೆ GST ನಮ್ಮ ಮೇಲೆ ಹೊರಬಿದ್ದಿರೋದ್ರಿಂದ
ಸರ್ಕಾರಕ್ಕೆ ಕಳಕಳಿಯ ಮನವಿ. ಇದನ್ನ ಎಲ್ಲಾನು ಪರಿಗಣನೆಗೆ ತಗೊಂಡು ನೀವು ಲಾಕ್ಡೌನ್ನ ಇಂಪೋಸ್ ಮಾಡಬೇಕು, ಅಥವಾ ಇದನ್ನ ಉತ್ತರ ಕೊಟ್ಟು ನೀವು ಲಾಕ್ಡೌನ್ನ ಇಂಪೋಸ್ ಮಾಡಿ ಅಂತ ನಾವು ಇಲ್ಲಿ ಈ ಮೂಲಕ. ಇನ್ನುಳಿದ ಸುದ್ದಿ ನೋಡೋಣ ಬ್ರೇಕ್ ಆದ್ಮೇಲೆ. ನಿಮ್ಗೂ ಕೂದಲು ಉದುರುವ ತೊಂದರೆ ಇದೆ ತಾನೇ? ಎಂಬಿಬಿಎಸ್ ವೈದ್ಯರಿಗೆ ಸಮಾನವಾಗಿ ನಾವು ಕೂಡ ಕೆಲಸ ಮಾಡ್ತೇವೆ. ಫೀವರ್ ಕ್ಲಿನಿಕ್ ಕ್ವಾರಂಟೈನ್ ಕೇಂದ್ರದಲ್ಲಿ ಕೆಲಸ ಮಾಡ್ತೇವೆ, ಆದ್ರೆ ಸರ್ಕಾರದಿಂದ ನಮಗೆ ಯಾವುದೇ ರೀತಿಯ ಸೌಲಭ್ಯ ಇಲ್ಲ ಅಂತ ಹೇಳಿ ಕೊರೋನಾ ವಾರಿಯರ್ಸ್ ಈಗ ಕಣ್ಣೀರನ್ನ ಹಾಕ್ತಾ ಇದ್ದಾರೆ. ಸರ್ವೆ ಕಾರ್ಯ ರೈಲ್ವೆ ಬಸ್ ನಿಲ್ದಾಣದಲ್ಲೂ ಸೇವೆ ಸಲ್ಲಿಸ್ತಾ ಇದ್ದೇವೆ. ಕರ್ತವ್ಯ ವೇಳೆ ಕಲಬುರಗಿಯಲ್ಲಿ ಇಬ್ಬರಿಗೆ ಸೋಂಕು ಬಂದಿದೆ, ಆದ್ರೆ ಅವರಿಗೆ ಯಾವುದೇ ರೀತಿಯ ಇನ್ಶೂರೆನ್ಸ್ ಇಲ್ಲ. ವೇತನ ಕೊಡೋದ್ರಲ್ಲೂ ನಮಗೆ ತಾರತಮ್ಯ ಆಗ್ತಾ ಇದೆ. ಖಾಯಂ ನೇಮಕಾತಿಯಲ್ಲೂ ನಮಗೆ ಅನ್ಯಾಯ ಆಗ್ತಾ ಇದೆ. ಸರ್ಕಾರದ ಧೋರಣೆಯನ್ನ ಖಂಡಿಸಿ ಜುಲೈ 15ಕ್ಕೆ ಸಾಮೂಹಿಕ ರಾಜೀನಾಮೆ ಕೊಡ್ತೀವಿ ಅನ್ನುವಂತಹ ಎಚ್ಚರಿಕೆಯನ್ನ ಸರ್ಕಾರಕ್ಕೆ ಈಗ ಆಯುಷ್ ವೈದ್ಯರು ಮಾಡಿದ್ದಾರೆ. ನಾವು ಕಳೆದ ಮಾರ್ಚ್ 15ರಿಂದ ಕೆಲಸ ಮಾಡ್ತಾ ಇದ್ದೀವಿ. ಒಂದು ದಿನ ಯಾರಿಗೂ ಲೀವ್ ಕೊಟ್ಟಿಲ್ಲ. ನಾವು ಲೀವ್ ತಗೊಳ್ಳೋದೇ ಕೆಲಸ ಮಾಡ್ತಾ ಇದ್ದೀವಿ. ಹಗಲಿರೋಡು ಕೆಲಸ ಮಾಡ್ತಾ ಇದ್ದೀವಿ. ಇವಾಗ ನಮ್ಮ ಡಾಕ್ಟರ್ಗೆ ಒಬ್ಬರು ಗುತ್ತಿಗೆದಾರರಲ್ಲಿ ಒಬ್ಬರಿಗೆ ಪಾಸಿಟಿವ್ ಬಂದಿದೆ. ಈಗ ಅವ್ರಿಗೆ ಯಾವುದೇ ರೀತಿಯಿಂದ ವಿಮೆ ಇನ್ಶೂರೆನ್ಸ್ ಸಿಗಂಗಿಲ್ಲ. ಸೊ ಇಬ್ಬರು ವೈದ್ಯಾಧಿಕಾರಿಗಳಿಗೆ ನೀವು ವಿಮೆ ಇನ್ಶೂರೆನ್ಸ್ ಸಿಗಲ್ಲ ಅಂದಮೇಲೆ ನಮಗೆ ಭದ್ರತೆ ಇಲ್ಲ, ಕುಟುಂಬ ನಿರ್ವಹಣೆ ಹೇಗಾಗುತ್ತೆ? ಸೊ ಅದರಿಂದ ಕೆಲಸ ಎಲ್ಲರೂ ಒಂದೇ ತೋತೀವಿ. ಡಿಸಿಗ್ನೇಷನ್ ಅಂದ್ರೆ ಡಾಕ್ಟರ್ಸ್ ಅಂದ್ರೆ ಎಲ್ಲರೂ ತಗೋಬೇಕು. ಯಾರು 6 ತಿಂಗಳಿಂದ ಮನೆ ಬಂದಿದ್ದಾರೆ ಅವ್ರನ್ನ ಖಾಯಂ ಮಾಡ್ತೀವಿ ಅಂತ ಮತ್ತೆ ಕ್ಯಾಬಿನೆಟ್ ಅಪ್ರೂವಲ್ ತಗೊಂಡಿದ್ದಾರೆ. ಮೊನ್ನೆ ಸಂಪುಟ ಸಚಿವ ಇದು ಏನಂತಾರೆ ಮೀಟಿಂಗ್ ಆಗಿದೆ. ಸೊ ಆದ್ರಿಂದ ಎಲ್ಲ ಡಾಕ್ಟರ್ಸ್ ಒಂದೇ, ಎಲ್ಲರೂ ಇನ್ಸ್ಟಿಟ್ಯೂಷನ್ ಕ್ವಾಲಿಫೈಡ್ ಡಾಕ್ಟರ್ಸ್ ಇದ್ದಾಗ ಮತ್ತೆ ಯಾರಿಗೆ ಒಬ್ಬರಿಗೆ ಒಂದು ಕಣ್ಣೆ ಬೆಣ್ಣೆ ಒಂದ್ ಕಣ್ಣೆ ಸುಣ್ಣ ಆಯ್ತಾರೆ ಮಲ್ತ ಇದ್ರೆ ಸರ್ಕಾರ ಮಾಡಬಾರದು. ಸಾರ್ವಜನಿಕರಿಗೆ ಕ್ಷಮೆ ಕೇಳ್ತಾ ಇದೀವಿ. 15ನೇ ತಾರೀಕಿವರೆಗೂ ನಮ್ಮ ಒಂದು ಬೇಡಿಕೆಗೆ ಸರ್ಕಾರ ಸ್ಪಂದಿಸಬೇಕು. ಅಕಸ್ಮಾತ್ ನಮ್ಗೇನಾದ್ರೂ ಕೊಟ್ಟಿಲ್ಲ ಅಂದ್ರೆ ನಾವು ಮುಂದಿನ ದಿನ ನಾವು ಮನನೊಂದು ನಾವು ಎಲ್ಲರೂ ಸಾಮೂಹಿಕ ರಾಜೀನಾಮೆ. ಟೋಟಲ್ 1517 ಆಯುಷ್ ವೈದ್ಯಾಧಿಕಾರಿಗಳು ಟೋಟಲ್ ಹೆಚ್ಚು ಕಡಿಮೆ 2000ವರೆಗೂ ಹತ್ತಿರ 2000ವರೆಗೂ ಡಾಕ್ಟರ್ಸ್ಗಳು. ನಾವು ಅಂತೂ ಫೀವರ್ ಕ್ಲಿನಿಕ್, ಕ್ವಾರಂಟೈನ್ ಸೆಂಟರ್, SIC ಅಲ್ಲಿ ಎಲ್ಲ ಕಡೆಯಿಂದ ಬಸ್ ಸ್ಟ್ಯಾಂಡ್ ಇರಲಿ, ರೈಲ್ವೆ ಸ್ಟೇಷನ್ ಇರಲಿ, ಪ್ರತಿಯೊಂದು ಪಾಸಿಟಿವ್ ಇರೋ ಕೇಸಸ್ ಕಡೆನೂ ಎಲ್ಲ ಆಯುಷ್ ಡಿಪಾರ್ಟ್ಮೆಂಟಿಗೆ ಹಾಕಿದ್ದಾರೆ. ಆದರೆ ಅದಕ್ಕೆ ಏನು ಪ್ರತಿಫಲ ಏನೂ ಸಿಗ್ತಾ ಇಲ್ಲ. ಎಲ್ಲ ಏನಿದ್ರು ಬೇರೆ ಡಾಕ್ಟರ್ಸ್ ಅವರೆಲ್ಲ ಮಾಡ್ತಾರೆ. ಇವಾಗ ರೀಸೆಂಟಾಗಿ ಜಾಯ್ನ್ ಆಗಿರೋರು ಸದಕ್ಕೆ ಸ್ಯಾಲ್ರಿ ಎಲ್ಲ ಇನ್ಕ್ರೀಸ್ ಮಾಡ್ತಾರೆ. ನಾವು 7 ವರ್ಷ ಆಯಿತು PHCಯಲ್ಲಿ, 10 ವರ್ಷ 15 ವರ್ಷದಿಂದ ಡ್ಯೂಟಿ ಮಾಡ್ತಾ ಇದ್ದಾರೆ. ಅವರಿಗೆ ನಮಗೆ ಭಾಳ ವ್ಯತ್ಯಾಸ ಇದೆ, ಡಿಸ್ಪ್ಯಾರಿಟಿ ಭಾಳ ಇದೆ. ಅದ್ರ ಸಲುವಾಗಿ ನಾವು ಮನನೊಂದು 15ರಿಂದ ಎಲ್ಲರೂ ಸಾಮೂಹಿಕ ರಾಜೀನಾಮೆ ಕೊಡ್ಬೇಕಂತ ಅನ್ಕೊಂಡಿದ್ದೀವಿ.